ವಿಧಾನಸಭೆ ಚುನಾವಣೆಯಲ್ಲಿ ಸೋತಂತಹ ರೇಣುಕಾಚಾರ್ಯ ಅವರು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷೆಯಲ್ಲಿದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಸದ್ಯ ಇದಕ್ಕೆ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಕೂಡ ಇಲ್ಲಿ ರೇಣುಕಾಚಾರ್ಯ ಮಾಡಿದ್ದಾರೆ. ಲೋಕಸಭೆಗೆ ಹಾಲಿ ಸಂಸದ ಸಿದ್ದೇಶ್ವರ್ಗೆ ಟಿಕೆಟ್ ವಿಚಾರ, ಕ್ಷೇತ್ರದಲ್ಲಿ ಹೈಕಮಾಂಡ್ ಸರ್ವೆ ಸಮೀಕ್ಷೆಯನ್ನು ಮಾಡಿಸಲಿ, ಯಾರ ಪರ ಕಾರ್ಯಕರ್ತರ ಒಲವು ಬರುತ್ತೆ ಅಂತ ನೋಡೋಣ, ಸರ್ವೆ ಆಧರಿಸಿ ಲೋಕಸಭೆ ಚುನಾವಣೆ ಟಿಕೆಟ್ ನೀಡಲಿ. ಈ ರೀತಿಯಾಗಿ ದಾವಣಗೆರೆಯಲ್ಲಿ ಮಾಜಿ ಶಾಸಕ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೇಣುಕಾಚಾರ್ಯಗೆ ಟಿಕೆಟ್ ನೀಡಲೇಬೇಕು ಅಂತ ನಾನು ಎಲ್ಲೂ ಕೂಡ ಹೇಳಲಿಲ್ಲ, ಸರ್ವೆ ಆಧಾರದ ಮೇಲೆ ಟಿಕೆಟ್ ನೀಡಲಿ ಎನ್ನುವುದಾದರೆ ನನ್ನ ಬೇಡಿಕೆ ಇದೆ. ಈ ಬಗ್ಗೆ ನಾನಿನ್ನು ಯಡಿಯೂರಪ್ಪ ವಿಜಯೇಂದ್ರ ಅವ್ರ ಜೊತೆ ಮಾತನಾಡಿಲ್ಲ. ನಿತ್ಯ ನಾನು ಆಕಾಂಕ್ಷಿ, ಆಕಾಂಕ್ಷಿ ಅಂತಿದ್ರೆ ತಪ್ಪು ಸಂದೇಶ ಹೋಗುತ್ತೆ. ದಿನನಿತ್ಯ ನಾನು ಆಕಾಂಕ್ಷಿ, ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ತಿದ್ರೆ ಒಂದು ಕಡೆಯಲ್ಲಿ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತೇಳಿ ಇಲ್ಲಿ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋದಾದರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ MP ಇರೋದು BJP ಅವರು, GM ಸಿದ್ದೇಶ್ವರ್. ಇವರಿಗೆ ಟಿಕೆಟ್ ಸಿಗುತ್ತೆ ಎನ್ನುವಂಥ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಈ ಸಂಬಂಧ ರೇಣುಕಾಚಾರ್ಯ ಅವರು ಮಾತನಾಡಿದ್ದಾರೆ. ಕ್ಷೇತ್ರದಲ್ಲಿ ಸಮೀಕ್ಷೆ ಆಗಲಿ, ಸರ್ವೆ ಆಗಲಿ, ಹೈಕಮಾಂಡ್ ಸರ್ವೆ ಮಾಡಿದ ನಂತರ ಯಾವ ನಾಯಕನ ಪರವಾಗಿ ಎಷ್ಟು ಒಲವಿದೆ, ಹೆಚ್ಚು ಯಾರ ಮೇಲೆ ಒಲವಿದೆ ಅಂಥವರಿಗೆ ಟಿಕೆಟ್ ನೀಡಲಿ ಅಂತೇಳಿ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ನಾನು ಟಿಕೆಟ್ ಬೇಕು ಅಂತ ಎಲ್ಲೂ ಕೂಡ ಹೇಳಲಿಲ್ಲ. ನಿತ್ಯ ನಾನು ಟಿಕೆಟ್ ಆಕಾಂಕ್ಷಿ ಆಕಾಂಕ್ಷಿ ಅಂತಿದ್ರೆ ತಪ್ಪು ಸಂದೇಶ ಹೋಗುತ್ತೆ. ಯಡಿಯೂರಪ್ಪ ಹಾಗೆಯೇ ವಿಜೇಂದ್ರ ಅವ್ರ ಜೊತೆ ಚರ್ಚೆ ಮಾಡ್ತೀನಿ, ಚರ್ಚೆ ಮಾಡಿದ ಬಳಿಕ ಅವ್ರು ಏನು ಹೇಳ್ತಾರೆ ಮುಂದಿನ ನಿರ್ಧಾರವನ್ನು ಕೈಗೊಳ್ತೀವಿ ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೇಣುಕಾಚಾರ್ಯ. ಮುಜುಗರ ಆಗಬಾರ್ದು, ನಾನು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೆ. ಸರ್ವೆ ಮಾಡಿಸ್ಲಿ ಯಾರಿಗೆ ಕಾರ್ಯಕರ್ತರು ಮುಖಂಡರು ಮತದಾರರು ಎಲ್ಲ ವರ್ಗದ ಮತದಾರರು ಜನಾಭಿಪ್ರಾಯ ಬರುತ್ತೆ, ಸಮೀಕ್ಷೆ ಮಾಡಿಸ್ಲಿ, ಸರ್ವೆ ಮಾಡಿಸ್ಲಿ, ಆ ಸರ್ವೆ ಆಧರಿಸಿ ಲೋಕಸಭೆಗೆ ಟಿಕೆಟ್ ಕೊಡಲಿ. ರೇಣುಕಾಚಾರ್ಯ ಕೊಡಲೇಬೇಕಂತ ನಾನೇ ಹೇಳಿಲ್ಲ, ಅದು ಸರ್ವೆ ಆಧಾರ ಮೇಲೆ ಕೊಡಲಿ. ನಾನು ಇನ್ನೂ ಯಡಿಯೂರಪ್ಪ ಜೊತೆ ಮಾತಾಡಿಲ್ಲ, ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿಲ್ಲ. ಪ್ರತಿ ದಿವಸ ನಾನು ಲೋಕಸಭೆ ಅಭ್ಯರ್ಥಿ ಆಕಾಂಕ್ಷೆ ಅಂತಂದರೆ ಜನರಿಗೆ ನನ್ನ ಬಗ್ಗೆ ತಪ್ಪು ಸಂದೇಶ ಹೋಗುತ್ತೆ, ಹಾಗಾಗಿ ನಾನು ಎಲ್ಲಿ ಮಾತಾಡ್ತೇನೆ. ಸರ್, ಕರ್ಕೊಂಡು ಹೋಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರನ್ನ ಭೇಟಿ ಮಾಡ್ತಿರಲ್ಲ, ನೋಡೋಣ. ಒಂದು ಮುಂದೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ದೇಶದಲ್ಲಿ ನರೇಂದ್ರ ಮೋದಿಯವರ ವಿಶ್ವದಲ್ಲಿ ವರ್ಚಸ್ಸು ಜಾಸ್ತಿ ಆಗಿದೆ. ಎಲ್ಲ ಮಾಧ್ಯಮದ ಸಮೀಕ್ಷೆಗಳು, ಜನಾಭಿಪ್ರಾಯಗಳು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕಂತ ಅಪೇಕ್ಷೆ ಇದೆ. ಅದಕ್ಕೋಸ್ಕರ ಕರ್ನಾಟಕದಿಂದ 28 ಲೋಕಸಭಾ ಸ್ಥಾನದಲ್ಲಿ ಗೆದ್ದು ಕೊಡುಗೆ ಕೊಡಬೇಕು. ಎಲ್ಲರೂ ಒಟ್ಟಾಗಿ ಹೋದ್ರೆ ಒಳ್ಳೆಯದು. ನಾವು ಕೇವಲ ರೇಣುಕಾಚಾರ್ಯ ಒಬ್ಬನೇ ಅಲ್ಲ, ಎಲ್ಲರನ್ನೂ ಅವ್ರು ಭೇಟಿ ಮಾಡ್ತಾರೆ, ಎಲ್ಲರ ಜೊತೆ ಚರ್ಚೆ ಮಾಡಲಿ. ನಾನು ಸರ್ವಾಧಿಕಾರಿನೂ ಮತ್ತೊಂದು ಅಲ್ಲ, 28 ಸ್ಥಾನ ಕೊಡಬೇಕಲ್ಲ, ಅದಕ್ಕೋಸ್ಕರ ಎಲ್ಲರೂ ಭೇಟಿ ಮಾಡಲಿ. ಇನ್ನೊಂದು ಏನು, ಯತ್ನಾಳ ಸೋಮಣ್ಣ ಮಾತಾಡ್ತಾರಲ್ಲ, ಇನ್ನು ಯಡಿಯೂರಪ್ಪನ 125-130 ಬರೆದದ್ದು, ಆ ಸೋಲಿಗೆ ಯಡಿಯೂರಪ್ಪ ನಿಲ್ಲಿಸಿದ್ದು ಮೊನ್ನೆ 23 ವಿಧಾನಸಭಾ ಚುನಾವಣೆಗೆ ಸೋಲಿಗೆ. ಮತ್ತು ಈಗ ಎಲ್ಲೇ ಒಂದು ಕಡೆ ಇವರಿಗೆ 22 ಸ್ಥಾನ ಬಂದರೆ ಬರಬಾರ್ದಂತ ಕಾರಣಕ್ಕೆ ಈ ರೀತಿ ಮಾತಾಡ್ಬೋದು. ಇವರಿಬ್ಬರು ಉದ್ದೇಶ ಇರ್ಬೋದು, ಸುಮ್ಮನೆ ವಿನಾಕಾರಣ ಬೊಮ್ಮಾಯಿ ಸೋಲ್ಸಕ್ಕೆ ಹೋಗಿದ್ದರು. ಸೋಮಣ್ಣ ಅರೆ ಸೋಮಣ್ಣಗೆ ಅಷ್ಟು ಓಟು ಬಂದ ಬಂದರೆ ಯಡಿಯೂರಪ್ಪನ ನಾಮಬಲ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.